ಗೆಳೆಯರೇ ನಮಸ್ತೆ, ನನ್ನ ಚಾನಲ್ಗೆ ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಯಮಹಾ R15 Bs6 ವರ್ಷನ್ ಬೈಕ್ನ ಬಗ್ಗೆ ಮಾಹಿತಿಯನ್ನು ಕೊಡ್ತಿದ್ದೀನಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನನ್ನ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ಗಳು ನಿಮಗೆ ತಲುಪ್ತವೆ. ಯಮಹಾ R15 ಇದೊಂದು ಎಂಟ್ರಿ ಲೆವೆಲ್ ಸ್ಪೋರ್ಟ್ಸ್ ಬೈಕ್ ಅಂತಲೇ ಹೇಳ್ಬೋದು. 150 cc ಸ್ಪೋರ್ಟ್ಸ್ ಬೈಕ್ ಇದಾಗಿರುತ್ತೆ. ಆದರೆ ಇದು 150 cc ಪರ್ಫಾರ್ಮೆನ್ಸ್ನ ಕೊಡೋದಿಲ್ಲ, 200 cc ಪರ್ಫಾರ್ಮೆನ್ಸ್ನ ಕೊಡುತ್ತೆ. ಆ ರೀತಿ ಇದೆ ಈ ಒಂದು ಬೈಕ್ನ ಸ್ಪೆಕ್. ಈ ಬೈಕ್ನ ಪರ್ಫಾರ್ಮೆನ್ಸ್ ಹಾಗೂ ಫೀಚರ್ಸ್, ಇಂಜಿನ್ ಸ್ಪೆಕ್ ಇವೆಲ್ಲವನ್ನು ನೋಡಿದ್ರೆ 200 cc ಬೈಕ್ ಅಂತ ಅನ್ಕೋತೀವಿ. ಆದರೆ 150 cc ಬೈಕ್ ಇದಾಗಿರುತ್ತೆ. 200 cc ಬೈಕ್ಗೆ ಸೆಡ್ಡು ಹೊಡೆಯೋ ರೀತಿಯಲ್ಲಿ 150 cc ಈ ಒಂದು ಬೈಕ್ ಇರುತ್ತೆ. ಹಾಗೂ ಇದರ ಬೆಲೆ ಕೂಡ ಅಷ್ಟೇ ಇರುತ್ತೆ. ಈ ಬೈಕ್ ನಮಗೆ ಒಂದೇ ವೇರಿಯಂಟ್ನಲ್ಲಿ ಸಿಕ್ಕಿದ್ರು 3 ಕಲರ್ನಲ್ಲಿ ಸಿಗುತ್ತೆ. 3 ಕಲರ್ಗೂ ಬೇರೆ ಬೇರೆಯಾದ ಪ್ರೈಸ್ ಇರುತ್ತೆ. ಥಂಡರ್ ಗ್ರೇ ಹಾಗೂ ರೇಸಿಂಗ್ ಬ್ಲೂ ಮತ್ತು ಮ್ಯಾಟ್ ಬ್ಲ್ಯಾಕ್, ಈ ರೀತಿಯಾದ 3 ಕಲರ್ ಇರುತ್ತೆ. ಈ 3 ಕಲರಿಗೂ ಬೇರೆ ಬೇರೆಯಾದ ಪ್ರೈಸ್ ಇರುತ್ತೆ. VVA ಟೆಕ್ನಾಲಜಿಯನ್ನು ಈ ಬೈಕ್ ಹೊಂದಿರುತ್ತೆ. ಹಾಗೂ ನಾವು ಸ್ಟ್ಯಾಂಡ್ ತೆಗೆದೇನೆ ಗಾಡಿನ ಸ್ಟಾರ್ಟ್ ಮಾಡೋಕ್ಕಾಗೋದಿಲ್ಲ, ಆ ಒಂದು ತಂತ್ರಜ್ಞಾನವನ್ನು ಕೂಡ ಈ ಬೈಕ್ ಹೊಂದಿರುತ್ತೆ. ಈ ಬೈಕ್ನಲ್ಲಿ ನಾವು ಫುಲ್ಲು ಡಿಜಿಟಲ್ನಲ್ಲಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ನ ನೋಡ್ಬೋದಾಗಿರುತ್ತೆ. ಹಾಗೂ ಗೇರ್ ಇಂಡಿಕೇಟರ್ ಪೊಸಿಷನ್ ಸಹ ಇರುತ್ತೆ. ಇನ್ನು ಈ ಬೈಕ್ನ ಹೆಡ್ಲೈಟ್ ಡಿಸೈನನ್ನು ನಾವು ನೋಡಿದ್ರೆ ಹೆಡ್ಲೈಟ್ ಡಿಸೈನ್ ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ, ಅಟ್ರ್ಯಾಕ್ಟಿವ್ ಅಂತ ಅನ್ಬೋದಾಗಿರುತ್ತೆ. ಹಾಗೂ ಟೇಲೈಟ್ ಡಿಸೈನ್ ತುಂಬ ಶಾರ್ಪ್ ಆಗಿರುತ್ತೆ. ಈ ಒಂದು ಬೈಕ್ನ ಸೀಟ್ ಡಿಸೈನ್ ನಾವು ನೋಡ್ಬೋದಾಗಿರುತ್ತೆ. ಸ್ಪ್ಲಿಟ್ ಸೀಟ್ನ ಈ ಬೈಕ್ ಹೊಂದಿರುತ್ತೆ. ಸ್ಪೋರ್ಟ್ಸ್ ಬೈಕ್ ಆದ್ದರಿಂದ ಸೀಟ್ ಸ್ವಲ್ಪ ಪಿಲಿಯನ್ ಸೀಟ್ ಸ್ವಲ್ಪ ಎತ್ತರದಲ್ಲೇ ಇರುತ್ತೆ. ರೈಡರ್ ಸೀಟ್ ಕಂಫರ್ಟ್ ಅಂತ ಅನಿಸುತ್ತೆ. ಇನ್ನು ಕ್ಲಿಪ್ಪನ್ ಹ್ಯಾಂಡಲ್ ಬಾರ್ಗಳನ್ನ ಈ ಒಂದು ಬೈಕ್ನಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಹಾಗೂ ಅಲಾಯ್ ವೀಲ್ಸ್ ಬೈಕ್ನ ಕಲರ್ಗೆ ಮ್ಯಾಚ್ ಆಗೋ ರೀತಿಯಲ್ಲೇ ಬ್ಲೂ ಕಲರ್ನಲ್ಲಿ ಇರುತ್ತೆ. ಟೋಟಲ್ ಆಗಿ ಈ ಒಂದು ಬೈಕ್ನ ಲುಕ್ ಹೇಗಿದೆ ಅಂತ ಹೇಳೋದಾದರೆ ಶಾರ್ಪ್ ಆಗಿದೆ, ಅಗ್ರೆಸಿವ್ ಆಗಿದೆ. ಈ ಒಂದು ಕಲರ್ನಲ್ಲಿ, ಅದು ಬ್ಲೂ ಕಲರ್ನಲ್ಲಿ, ಯಮಹಾ ಬ್ಲೂ ಯಮಹಾ, ಈ ಒಂದು ಕಲರ್ನಲ್ಲಿ ಈ ಒಂದು ಬೈಕ್ ಸೂಪರಾಗಿ ಸೆಕ್ಸಿಯಾಗಿ ಕಾಣುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇನ್ನು ಈ ಬೈಕ್ನ ಇಂಜಿನ್ ಸ್ಪೆಸಿಫಿಕೇಷನ್ನ ನಾವು ನೋಡೋದಾದರೆ 155 cc ಈ ಇಂಜಿನ್ ಲಿಕ್ವಿಡ್ ಕೂಲ್ ಸಿಂಗಲ್ ಸಿಲಿಂಡರ್ 4-ಸ್ಟ್ರೋಕ್ 4-ವ್ಯಾಲ್ವ್ SOHC FI ಇಂಜಿನ್ ಆಗಿರುತ್ತೆ. 18.6 bhp, 10,000 rpmನಲ್ಲಿ ಹಾಗೂ 14.1 Nm ಟಾರ್ಕ್, 8,500 rpmನಲ್ಲಿ ಓಡ್ತಾ ಇರುತ್ತೆ. 6-speed ಗೇರ್ ಬಾಕ್ಸ್ನ ಈ ಒಂದು ಬೈಕ್ ಹೊಂದಿರುತ್ತೆ. ಇನ್ನು ಈ ಬೈಕಿನ ಚಾಸಿಸ್ ಡೆಲ್ಟಾ ಬಾಕ್ಸ್ ಚಾಸಿಸ್ ಆಗಿರುತ್ತೆ. ಫ್ರಂಟ್ ಟೆಲಿಸ್ಕೋಪಿಕ್ ಫೋಕ್ ಆಗಿದ್ರೆ ರೇರ್ ಮೊನೋಕ್ರಾಸ್ ಸಸ್ಪೆನ್ಷನ್ ಆಗಿರುತ್ತೆ. ಇನ್ನು ಟೈರ್ಗಳನ್ನ ನಾವು ನೋಡೋದಾದರೆ 100x80 17 inch ಫ್ರಂಟ್ ಟೈರ್ ಆದರೆ ರೇರ್ 140x70 17 inch ರೇರ್ ಟೈರ್ ಆಗಿರುತ್ತೆ, ರೇಡಿಯಲ್ ಟೈರ್ ಆಗಿರುತ್ತೆ. ಈ ಒಂದು ಬೈಕ್ನ ಬ್ರೇಕ್ನ ಬಗ್ಗೆ ಹೇಳಬೇಕು ಅಂತಂದರೆ ಫ್ರಂಟ್ ಮತ್ತು ರೇರ್ ಎರಡು ಕಡೆ ಡಿಸ್ಕ್ ಬ್ರೇಕ್ ಆಗಿರುತ್ತೆ. ಫ್ರಂಟ್ 282 mm ಡಿಸ್ಕ್ ಬ್ರೇಕ್ ಆಗಿರುತ್ತೆ, ರೇರ್ 220 mm ಡಿಸ್ಕ್ ಬ್ರೇಕ್ ಆಗಿರುತ್ತೆ. ಹಾಗೂ ಡ್ಯೂಯಲ್ ಚಾನಲ್ ABS ಆಗಿರುತ್ತೆ. ಫ್ರಂಟ್ ಮತ್ತು ರೇರ್ ಎರಡೂ ಕಡೆ ABS ಅಪ್ಲೈ ಆಗುತ್ತೆ. ಇನ್ನು ಈ ಬೈಕ್ನ ಸೀಟ್ ಹೈಟ್ ಬಂದು 815 mm ಇರುತ್ತೆ. 815 mm ಸ್ವಲ್ಪ ಎತ್ತರ ಇರೋರಿಗೆ ಹಾಗೂ ಮಿಡ್ ಹೈಟ್ ಇರೋರಿಗೆ ಈ ಒಂದು ಬೈಕ್ ಸೂಟ್ ಆಗುತ್ತೆ. ಹಾಗೂ ಗ್ರೌಂಡ್ ಕ್ಲಿಯರೆನ್ಸ್ 170 mm ಇರುತ್ತೆ. ಇನ್ನು ಈ ಬೈಕ್ನ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿಯನ್ನು ನಾವು ನೋಡೋದಾದರೆ 11 liter ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿಯನ್ನು ಈ ಒಂದು ಬೈಕ್ನಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಪ್ರತಿ ಲೀಟರ್ಗೆ ಮೈಲೇಜ್ 40-45 kilometer ಮೈಲೇಜ್ ಕೊಡುತ್ತೆ. ಇನ್ನು ಈ ಬೈಕ್ನ ಕಾರ್ಬೆಟ್ನ ನಾವು ನೋಡೋದಾದರೆ 142 kg ತೂಕವನ್ನು ಈ ಬೈಕ್ ಹೊಂದಿರುತ್ತೆ. ಹಾಗೂ ಈ ಬೈಕ್ನಲ್ಲಿ 135-140 ತನಕ ಟಾಪ್ ಸ್ಪೀಡ್ ರೀಚ್ ಮಾಡ್ಬೋದಾಗಿರುತ್ತೆ. ಇನ್ನು ಈ ಬೈಕ್ನಲ್ಲಿ ಫುಲ್ಲು ಡಿಜಿಟಲ್ನಲ್ಲಿ ನಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಸಿಗುತ್ತೆ. ಸ್ಪೀಡೋಮೀಟರ್, ಟ್ಯಾಕೋಮೀಟರ್, ಫ್ಯೂಲ್ ಗೇಜ್, ಟ್ರಿಪ್ 1, ಟ್ರಿಪ್ 2, ಕ್ಲಾಕ್ ಹಾಗೂ ಗೇರ್ ಇಂಡಿಕೇಟರ್ ಪೊಸಿಷನ್ ಸಹ ಈ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ಸಿಗುತ್ತೆ. ಇನ್ನು ಈ ಬೈಕ್ನಲ್ಲಿ ನಮಗೆ 12V 4 AH ಕೆಪಾಸಿಟಿಯ ಬ್ಯಾಟ್ರಿ ನಮಗೆ ಸಿಗುತ್ತೆ. ಫ್ರಂಟ್ ಹೆಡ್ಲೈಟ್ LED ಆಗಿರುತ್ತೆ, ಟೇಲೈಟ್ ಕೂಡ LED ಆಗಿರುತ್ತೆ, ಇಂಡಿಕೇಟರ್ಗಳು ಬಲ್ಪ್ ಆಗಿರುತ್ತೆ. ಈ ಬೈಕ್ ಬೇರೆ ಯಾವ ಯಾವ ಬೈಕ್ಗಳಿಗೆ ಕಾಂಪೀಟ್ ಮಾಡುತ್ತೆ ಅಂತ ನಾವು ನೋಡೋದಾದರೆ 150 cc ಬೈಕ್ಗಳಿಗೆ ಈ ಬೈಕ್ ಕಾಂಪೀಟ್ ಮಾಡೋದಿಲ್ಲ. ಈ ಬೈಕ್ ಏನಿದ್ರು 200 cc ಕ್ಯಾಟಗರಿಯ ಬೈಕ್ಗಳಿಗೆ ಕಾಂಪೀಟ್ ಮಾಡುತ್ತೆ. ಬಜಾಜ್ ಪಲ್ಸರ್ RS 200, ಬಜಾಜ್ ಪಲ್ಸರ್ NS 200, ಈ ರೀತಿಯ ಬೈಕ್ಗಳಿಗೆ ಈ ಒಂದು ಬೈಕ್ ಕಾಂಪೀಟ್ ಮಾಡುತ್ತೆ. ಹಾಗೂ ಅಪಾಚಿ 200, 4V ಈ ರೀತಿಯ ಬೈಕ್ಗಳಿಗೆ ಈ ಒಂದು ಬೈಕ್ ಕಾಂಪೀಟ್ ಮಾಡುತ್ತೆ. ಇನ್ನು ಈ ಬೈಕ್ನ ಪ್ರೈಸ್ನ ನಾವು ನೋಡೋದಾದರೆ ಈ ಬೈಕ್ನ ಪ್ರೈಸ್ 147,000 ದಿಂದ 150,000 ತನಕ ಈ ಒಂದು ಬೈಕ್ನ ಎಕ್ಸ್ ಶೋರೂಮ್ ಪ್ರೈಸ್ ಇರುತ್ತೆ. ಈ ಒಂದು ಬೈಕ್ನಲ್ಲಿ 3 ಕಲರ್ ಇರುತ್ತೆ, 3 ಕಲರ್ಗೂ ಬೇರೆ ಬೇರೆ ಆದಂಥ ಒಂದು ಬೆಲೆ ಇರುತ್ತೆ. ಹಾಗಾಗಿ 147,000 ದಿಂದ ಸ್ಟಾರ್ಟ್ ಆದರೆ 150,000 ತನಕ ಈ ಒಂದು ಬೈಕ್ನ ಬೆಲೆ ಇರುತ್ತೆ. ಎಕ್ಸ್ ಶೋರೂಮ್ ಪ್ರೈಸ್ 190,000 ದಿಂದ 196,000 ತನಕ ಈ ಒಂದು ಬೈಕ್ನ ಎಕ್ಸ್ ಶೋರೂಮ್ ಪ್ರೈಸ್ ಇರುತ್ತೆ.
ಇದಾಗಿತ್ತು ಯಮಹ ಆರ್ ಒನ್ ಫೈವ್ BS6 ಆವೃತ್ತಿಯ ಬೈಕ್ನ ಬಗ್ಗೆ ಮಾಹಿತಿ. ಈ ನನ್ನ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.